ಚರ್ಗಿ ನೋಡ್ಬೇಕು ಅಂದ್ರೆ ನನ್ನಂತವ್ರು ಮೂರು ಜನರ ಮ್ಯಾಲ ನಿಂತ್ಕೋಬೇಕು. ಅಂತ ಚರ್ಗಿಯಲ್ಲಿ ಎಲ್ಲ ಅನ್ನ ಮಾಡಿ ಮಾಡಿ ರಾಶಿ ಹಾಕಿದ್ರ ತಂದು ಬಡಿಸ್ದೆ. ಹೌದು, ಎಂತ ಹೊಟ್ಟೆಗೆ ಹೋಗ್ತದ ಅಂತ ಬೇರೆ ಎಲ್ಲಾದ್ರೂ ಹೋಗ್ತದ ಗೊತ್ತಾಗ್ಲಿಲ್ಲ. ಹಾಕಿದ್ದಷ್ಟು ಪಕ್ಕ ಪಕ್ಕ ತಿನ್ನು ನೋಡ್ಬೇಕು ನೋಡಿ. ಈ ಅನ್ನ ಜಗದು ಉಣ್ಬೇಕು ಅಂತಾರಲ್ಲ, ಜಗ್ಯೂದಲ್ಲಪ್ಪ. ಬಾಯಿಲ್ ಹಾಕಿದ್ರು ಗುಡುಮ್ಮ. ಯಾವ ಜಾತಿ ಸಂತಾನ ರುಚಿ ಎಲ್ಲ ಮಾಡಿತ್ತು. ಅಷ್ಟು ಬಗೆ ಹಾಕ್ತೆ, ಎಲ್ಲ ಬರಿದಾಯ್ತು, ಎಲ್ಲ ಮುಗೀತು. ಒಡೆಯ ಎಲ್ಲ ಮುಗಿದ ಮೇಲೆ ಎಂತ ಮಾಡುದು? ಮತ್ತೆ ಅನ್ನ ಅನ್ನ ಎಲ್ಲಿ ತರೋದು? ಒಳಗೆ ಹೋಗಿ ದವಸ ಧಾನ್ಯದ ಚೀಲ ಇತ್ತು, ಅಕ್ಕಿ ಚೀಲ ಎಲ್ಲ ತಂದು ಹಾಗೆ ಹಾಕಿದೆ ರಾಶಿ. ಅದನ್ನು ತಿಂದು ಎದ್ದದಲ್ಲ ಅದು ತಿಂದು ಸತ್ತು ಅನುಮಾನ ಬಂತು. ಹಸಿ ತರಕಾರಿ ಎಲ್ಲ ತಂದು ಹಾಕಿದೆ, ಅದು ತಿಂದ್ರು, ಅದೆಲ್ಲ ಬರಿದಾಯ್ತು. ಅಲ್ಲಿ ನೋಡ್ತೆ ಒಂದು ಹೆಗ್ಗಣ ಓಡ್ತಿತ್ತು, ಅದನ್ನು ಹೊಡೆದು ತಂದು ಹಾಕ್ಲೆ. ಅದನ್ನು ದೇವ್ರಾಣೆ ಅವ್ರು ನನ್ನೇ ತಿಂತರು. ಆದ್ರೆ ಏನೇ ಆಗ್ಲಿ ಮರ್ಯಾದೆ ಉಳಿತು. ಈಗ ಹೋದ್ರಲ್ಲ, ಈಗ ಹೋದ್ರು ಇನ್ನು ಕೆಲವೇ ತಿಂಗಳಲ್ಲಿಯೋ ವರ್ಷದಲ್ಲಿಯೋ ನನ್ನ ಮಗಳು ಕನಕಾಂಗಿ ಹಸ್ತಿನಾವತಿಯ ಸಾಮ್ರಾಜ್ಞಿ ಆಗ್ತಾಳೆ. ಅಷ್ಟೆಲ್ಲ ಒಡೆಯ, ನೀವು ಅಜ್ಜ ಆಗ್ತೀರಿ. ಹೌದು, ನಂಗೆ ಅದೊಂದು ನೋಡ್ಬೇಕು ಬೇಗ ಅಂತ. ನೀವೊಂದು ಅಜ್ಜ ಆಗಿ ಒಂದು ನಿವೃತ್ತಿ ತಕೊಂಡು ಒಂದು ಬದಿ ಕೂತದ್ದು ನೋಡ್ಬೇಕು. ಬಹಳ ಸಂತೋಷ. ಕೊನೆ ಮೊಮ್ಮಕ್ಕಳ ಕರ್ಕೊಂಡು ನೀವೇ ಬರ್ಬೇಕು. ಆಗ್ಲಿ, ಈಗ ನನಗೆ ಒಂದು ನಾಲ್ಕು ದಿವಸ ವಿಶ್ರಾಂತಿ ಬೇಕು ನಿಮ್ಗಲ್ಲ. ಹೌದು, ಆಯ್ತು. ಕೃಷ್ಣನ ಕಣ್ಣು ತಪ್ಪಿಸಿ ಯಶಸ್ವಿಗೊಳಿಸುವುದಕ್ಕೆ ಹೋರಾಡುತ್ತೆ. ಎಷ್ಟು ನೀವು ಮಾಡಿದ ಕೆಲಸ ಒಂದೇ. ಅದಕ್ಕಾಗಿ ಯಾರಾದ್ರೂ ಬಂದು ಬಲಭದ್ರ ಎಲ್ಲಿ ಅಂತ ಕೇಳಿದ್ರೆ ನೀನೇ ಬಲರಾಮನಾಗಿ ಉತ್ತರ ಕೊಡು. ವಿಚಿತ್ರ ರಾಜಕಾರಣ ಅಂದ್ರೆ ನಂಗೆ ಏನು ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ತೆಗ್ದು ನಮ್ಮ ತಲೆ ಮೇಲೆ ಹಾಕೋದ್ರು ಅವ್ರು. ಅಲ್ಲ, ರಾಜಕಾರಣ ಗೊತ್ತಿಲ್ಲದೆ ಹೋದವರೇ ರಾಜಕಾರಣ ಮಾಡೋದು ಬಹಳ ಒಳ್ಳೇದು. ಇವತ್ತಿನ ಪರಿಸ್ಥಿತಿ ಹಾಗೆ, ಏನೇ ಆಗಲಿ ಎಂತ ಮಾಡುವ, ನಮ್ಮ ಹಣೆ ಬರ. ನೀವು ಕೂತಲ್ಲಿ ಇಲ್ಲಿ ಹೇಳ್ಬೇಡಿ, ಅಂಡಿ ಹೊರಬೇಕು ಮತ್ತೊಂದು ತೆಗಿಬೇಕು. ಇಲ್ಲಿ ಯಾರು ಹಾಳಾಯ್ತು ಹೋಗ, ಯಾರಾದ್ರೂ ಬಡಬಗ್ಗೆ ತಿಂತಂತಿದ್ರು ಪಾಪ. ಯಾರಿಗೂ ಇಲ್ಲದೆ ಹೋದಾಗ ಇದೆಲ್ಲ ಎಲ್ಲ ಸರ್ವನಾಶ. ಸ್ವಲ್ಪ
ಹಾಕೊಂಡು ಹೋಗ್ಕೊಂಡು ನೀ ಕುತ್ಕಡೆ ನಾನೇ ಮಾಡ್ತೇನೆ.